ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವತೆ ಅಂತ. ಇವತ್ತಿನ ವಿಡಿಯೋ ಮೂಲಕ ನಾವು ವೊಡಾಫೋನ್ ಇಂಡಿಯಾ ಸೆಲ್ಯುಲಾರ್ ಲಾರ್ಜೆಸ್ಟ್ ಥರ್ಡ್ ಪ್ಲೇಯರ್ ಆಗಿರ್ತಾರೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ, ಈ ವೊಡಾಫೋನ್ ಇಂಡಿಯಾ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸೊ ಬೇಸಿಕಲಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಕಂಪನಿಯ ರೆವಿನ್ಯೂ ಮಾಡೆಲ್ಸ್ಗಳೇನು, ಹಾಗೆ ಈ ಒಂದು ಫಿನಾನ್ಷಿಯಲ್ ಮಾಹಿತಿ ಯಾವ ರೀತಿ ಇದೆ ಈ ಕಂಪನಿದು ಅನ್ನೋ ಒಂದು ಇನ್ ಡೀಟೇಲ್ ವಿಷಯಗಳನ್ನು ಈ ಒಂದು ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಮುಂದುವರೆದಕ್ಕಿಂತ ಮುಂಚೆ, ಇನ್ ಕೇಸ್ ನೀವು ಏನಾದರೂ ಮೊದಲನೇ ಬಾರಿಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೊಡಾಫೋನ್ ಐಡಿಯಾ, ಸೊ ಹೆಸರು ಹೇಳೋ ಪ್ರಕಾರನೇ ಎರಡು ಜಾಯಿಂಟ್ ಕಂಪನೀಸ್ಗಳು ಅಂದರೆ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಇರತಕ್ಕಂತಹ ಐಡಿಯಾ ಹಾಗೆ ವೊಡಾಫೋನ್ ಎರಡೂ ಕಂಪನೀಸ್ಗಳು ಜಾಯಿಂಟ್ ವೆಂಚರ್ ಆಗಿ ಅಥವಾ ಒಂದು ಮರ್ಜರ್ ಆಗಿ ಕೆಲಸ ಸ್ಟಾರ್ಟ್ ಮಾಡುತ್ತೆ 2018ರಲ್ಲಿ. ಅಷ್ಟೇ ಅಲ್ಲ, 23.7%ನಷ್ಟು ಓವರ್ಆಲ್ ಟೆಲಿಕಾಮ್ ಇಂಡಸ್ಟ್ರಿಯ ಮಾರ್ಕೆಟ್ ಶೇರನ್ನು ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಮೂರನೆಯ ಲಾರ್ಜೆಸ್ಟ್ ಪ್ಲೇಯರ್ ಆಗಿರ್ತಾರೆ ಇವತ್ತು ಭಾರತದಲ್ಲಿ ಟೆಲಿಕಾಮ್ ನೆಟ್ವರ್ಕ್ ಸರ್ವಿಸಸ್ಗಳನ್ನ ಕೊಡೋದ್ರಲ್ಲಿ ನೋಡೋದಾದರೆ. ಇವತ್ತಿನ ಮಟ್ಟಿಗೆ ಸುಮಾರು 253 ಮಿಲಿಯನ್ಸ್ನಷ್ಟು ಸಬ್ಸ್ಕ್ರೈಬರ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಇರ್ತಾರೆ ಇವರ ಒಂದು ಟೆಲಿಕಾಮ್ ಸರ್ವಿಸಸ್ ಗಳಿಗೆ. ಬಟ್ ಈ ಎರಡು ಕಂಪನೀಸ್ಗಳ ಡೀಟೇಲ್ ಅನ್ನ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ವೊಡಾಫೋನ್ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರೆ ಬ್ರಿಟಿಷ್ ಬೇಸ್ಡ್ ಕಂಪನಿ ಆಗಿರುತ್ತೆ ಇದು. ಇವತ್ತಿನ ಮಟ್ಟಿಗೆ ಈ ಕಂಪನಿ 22 ದೇಶಗಳಲ್ಲಿ ತನ್ನ ನೆಟ್ವರ್ಕ್ ಅನ್ನ ಹೊಂದಿದೆ, ಹಾಗೆ ಸುಮಾರು 150ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಐಟಿ ಸರ್ವಿಸಸ್ಗಳು ಹಾಗೆ ಟೆಲಿಕಾಮ್ ಸರ್ವಿಸಸ್ಗಳನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೊಡ್ತಾ ಇರುತ್ತೆ. ಸೊ ಮುಂಚೆಯಿಂದ ಹೇಳಬೇಕಪ್ಪ ಅಂತಂದ್ರೆ 2007ರಲ್ಲಿ ಈ ಒಂದು ವೊಡಾಫೋನ್ ಕಂಪನಿ ಇಂಡಿಯಾಗೆ ಬರುತ್ತೆ. ಹಚ್ ಎಸ್ಆರ್ ಅನ್ನೋ ಈ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರ ಮೂಲಕ ಸುಮಾರು 67%ನಷ್ಟು ಒಂದು ಸ್ಟೇಕ್ ಅನ್ನು ಅಕ್ವೈರ್ ಮಾಡ್ತಾರೆ ಈ ಕಂಪನಿಯಲ್ಲಿ. ಹಾಗೆ ವೊಡಾಫೋನ್ ಇಂಡಿಯಾ ಅನ್ನೋ ಒಂದು ರೀಬ್ರ್ಯಾಂಡಿಂಗ್ಗೆ ಸುಮಾರು $11 ಬಿಲಿಯನ್ಗಳಷ್ಟು ಅಮೌಂಟ್ನ ಸ್ಪೆಂಡ್ ಮಾಡ್ತಾರೆ ಈ ಕಂಪನಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ 2011ರಷ್ಟೊತ್ತಿಗೆ ಎಸ್ಆರ್ ಕಂಪನಿಯ ಕಂಪ್ಲೀಟ್ ಸ್ಟೇಕ್ ಅನ್ನ ಈ ಒಂದು ಕಂಪನಿ ಅಕ್ವೈರ್ ಮಾಡ್ಕೊಳ್ಳೋದೆ ಅಥವಾ ತಗೊಳ್ಳುತ್ತೆ ಆ ಸ್ಟೇಕ್ ಅನ್ನ. ಅದಾದ್ಮೇಲೆ ಒನ್ ಆಫ್ ದ ಟಾಪ್ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ ಆಗ್ತಾರೆ ಇವರು ಭಾರತದಲ್ಲಿ. ಇನ್ನು ಐಡಿಯಾ ಸೆಲ್ಯುಲಾರ್ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರೆ ಒರಿಜಿನಲಿ ಬಿರ್ಲಾ ಕಮ್ಯುನಿಕೇಶನ್ಸ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಮಾಡ್ತಾರೆ ಇದನ್ನ 1995ರಲ್ಲಿ. ಹಾಗೆ 2002ರಲ್ಲಿ ಈ ಒಂದು ಐಡಿಯಾ ಅನ್ನೋ ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಬೇಸಿಕಲಿ ಮೂರು ಮೇಜರ್ ಕಂಪನೀಸ್ ಗಳು ಈ ಸೇರಿಸಿಕೊಂಡು ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. AT&T ಫ್ರಮ್ USA, ಟಾಟಾ ಗ್ರೂಪ್ ಹಾಗೆ ಆದಿತ್ಯ ಬಿರ್ಲಾ ಗ್ರೂಪ್ ಇಂಡಿಯಾದಲ್ಲಿ ಸೇರಿರತಕ್ಕಂತಹ ಈ ಮೂರು ಕಂಪನೀಸ್ ಗಳು ಸೇರಿಕೊಂಡು ಈ ಪರ್ಟಿಕ್ಯುಲರ್ ಕಂಪನಿ ಅಂತ ಈ ಒಂದು ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ 2002ರಲ್ಲಿ. ಬಟ್ AT&T ಹಾಗೆ ಟಾಟಾ ಕಂಪ್ಲೀಟ್ ಎಕ್ಸಿಟ್ ಆಗುತ್ತೆ ಈ ಕಂಪನಿಯಿಂದ ಐಡಿಯಾದಿಂದ. ಅದಾದ್ಮೇಲೆ ಇದು ಕಂಪ್ಲೀಟ್ ಸಬ್ಸಿಡರಿ ಆಗುತ್ತೆ ಆದಿತ್ಯ ಬಿರ್ಲಾ ಕಂಪನಿದು. ಇನ್ನು ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಟೆಲಿಕಾಮ್ ಇಂಡಸ್ಟ್ರಿ, ಮೊದಲನೇದಾಗಿ ನಾವು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಜಿಯೋದ ರೆವಲ್ಯೂಷನರಿ ಒಂದು ಓವರ್ಆಲ್ ಏನು ಪ್ರೈಸಿಂಗ್ ಸ್ಲ್ಯಾಶ್ ಮಾಡಿದ್ರು, ಪ್ರೈಸಿಂಗ್ ಹಾಗೆ ಒಳ್ಳೆ ನೆಟ್ವರ್ಕ್ನ ಕೊಡೋದ್ರ ಮೂಲಕ ಪ್ರೈಸಿಂಗ್ನ ತುಂಬ ಕಡಿಮೆ ಮಾಡ್ತಾರೆ. ಎಸ್ಪೆಷಲಿ ಡೇಟಾ ಚಾರ್ಜಸ್ಗಳು ನಾವೆಲ್ಲ ಊಹಿಸೇ ಇರಲಿಲ್ಲ, ಇಷ್ಟು ಕಡಿಮೆ ಒಂದು ರೇಟ್ಗೂ ನಮಗೆ ಈ ರೀತಿ ಅನ್ಲಿಮಿಟೆಡ್ ಡೇಟಾ ಅನ್ಲಿಮಿಟೆಡ್ ಕಾಲ್ಸ್ಗಳು ಸಿಗುತ್ತೆ ಅಂತ ಹೇಳ್ಕೊಂಡು. ಬಟ್ ಓವರ್ ನೈಟ್ ಈ ಒಂದು ಡಿಸ್ರಪ್ಷನ್ ಏನಿದೆಯೋ ಎಂಟೈರ್ ಇಂಡಸ್ಟ್ರಿ ಡಿಸ್ರಪ್ಷನ್ನ ಜಿಯೋ ತಂದುಬಿಡುತ್ತೆ. ಇದಾದ್ಮೇಲೆ ಸುಮಾರು ಜನ ಇಂಡಸ್ಟ್ರಿ ಪ್ಲೇಯರ್ಸ್ಗಳು ಕೆಲಸ ಕಳ್ಕೊಳ್ತಾರೆ, ಅದರಲ್ಲಿ ಮೇಜರ್ ಇರತಕ್ಕಂತಹ ಪ್ಲೇಯರ್ಸ್ಗಳು ಮಾತ್ರ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇದ್ರ ಪ್ರಕಾರ ನೀವು ನೋಡ್ತಾ ಇರಬಹುದು March 2013ರಲ್ಲಿ ಗ್ರೇಟರ್ ದನ್ ಅಂದ್ರೆ ಆಲ್ಮೋಸ್ಟ್ 10ಕ್ಕಿಂತ ಜಾಸ್ತಿ ಆಪರೇಟರ್ಸ್ಗಳು ಈ ಒಂದು ಟೆಲಿಕಾಮ್ ಇಂಡಸ್ಟ್ರಿಲಿ ಆಪರೇಟ್ ಮಾಡ್ತಾ ಇದ್ರು, ಲೈಕ್ MTS, ಏರ್ಸೆಲ್, ಆಮೇಲೆ ರಿಲಯನ್ಸ್ ಕಮ್ಯುನಿಕೇಶನ್, ಯೂನಿನಾರ್, ಟಾಟಾ, ಈ ರೀತಿ ಡಿಫ್ರೆಂಟ್ ಒಂದು 10 ಮೇಜರ್ ಆಪರೇಟರ್ಸ್ಗಳು ವರ್ಕ್ ಮಾಡ್ತಾ ಇದ್ರು. ಬಟ್ ಇವತ್ತಿನ ಮಟ್ಟಿಗೆ ಅಂದರೆ September 2021 ಪ್ರಕಾರ ಡೇಟಾ ನೋಡೋದಾದ್ರೆ ನೀವು ಗಮನಿಸ್ತಾ ಇರ್ಬೋದು 3 ಪ್ರೈವೇಟ್ ಆಪರೇಟರ್ಸ್ಗಳು ಹಾಗೆ 1 ಗೌರ್ಮೆಂಟ್ ಆಪರೇಟರ್ಸ್ಗಳು ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಭಾರತೀಯ ಏರ್ಟೆಲ್, ಜಿಯೋ. ಜಿಯೋ ಆಲ್ಮೋಸ್ಟ್ 35.7% ಮಾರ್ಕೆಟ್ ಶೇರ್ನ ಹೊಂದಿದ್ರೆ ಭಾರತೀಯ ಏರ್ಟೆಲ್ 34.8%ನಷ್ಟು ಮಾರ್ಕೆಟ್ ಶೇರ್ನ ಹೊಂದಿರುತ್ತೆ. ವೊಡಾಫೋನ್ ಐಡಿಯಾ 23.7%, ಹಾಗೆ ಅದರ್ಸ್ 5.8%ನಷ್ಟು. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಮೇಜರ್ ಆಗಿ ಉಳ್ಕೊಂಡಿರ್ತಕ್ಕಂತಹ ಟೆಲಿಕಾಮ್ ಸರ್ವಿಸಸ್ಗಳು 4 ಕ್ಕೆ 4 ಆಗಿರುತ್ತೆ ಅಂತ ಹೇಳ್ಕೊಂಡು ನಮ್ಗೆ ಇದ್ರ ಮೂಲಕ ಗೊತ್ತಾಗುತ್ತೆ. ಸೊ ಓವರ್ಆಲ್ ಓವರ್ ದ ನೈಟ್ ಬಂದಿರತಕ್ಕಂಥ ಈ ಒಂದು ಡಿಸ್ರಪ್ಷನ್ ಏನಿತ್ತು ಜಿಯೋದ್ದು, ಎಲ್ಲ ಒಂದು ಕಂಪನೀಸ್ಗಳು ಮೇಜರ್ ಕಂಪನೀಸ್ಗಳು ಏನಿತ್ತು ಟೆಲಿಕಾಮ್ ಇಂಡಸ್ಟ್ರಿ ಕೆಲಸ ಕಳ್ಕೊಳ್ಳೋ ತರ ಆಗೋಯ್ತು. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 2018ರಲ್ಲಿ ಈ ಒಂದು ವೊಡಾಫೋನ್ ಹಾಗೆ ಐಡಿಯಾ ಎರಡೂ ಮರ್ಜ್ ಆಗ್ಬಿಟ್ಟು ವೊಡಾಫೋನ್ ಐಡಿಯಾ ಅನ್ನೋ ಒಂದು ಹೊಸ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ತಾರೆ. 2020ರಲ್ಲಿ ಇವರ ಒಂದು ನ್ಯೂ ಬ್ರ್ಯಾಂಡಿಂಗ್ ಮಾಡ್ತಾರೆ, ಮತ್ತೆ VI ಅಂತ ಹೇಳ್ಕೊಂಡು ನೀವೆಲ್ಲರೂ ನೋಡೇ ಇರ್ತೀರ ಈ ಒಂದು ಬ್ರ್ಯಾಂಡಿಂಗ್ ಅನ್ನ ಹೊರಗಡೆಗೆ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇರ್ಬೋದು ಸಿಮ್ನು ಕೂಡ. VI ಅನ್ನೋ ಒಂದು ಬ್ರ್ಯಾಂಡ್ ಅನ್ನ 2020ರಲ್ಲಿ ಈ ಕಂಪನಿ ಸ್ಟಾರ್ಟ್ ಮಾಡುತ್ತೆ ಜಾಯಿಂಟ್ ವೆಂಚರ್ ಅಲ್ಲಿ ಅಥವಾ ಮರ್ಜರ್ ಅಲ್ಲಿ. ಸೊ ಈ ಮರ್ಜರ್ ಬಹಳ ದೊಡ್ಡ ಒಂದು ಮರ್ಜರ್ ಆಗಿದೆ, ಎಸ್ಪೆಷಲಿ ಒಂದು ಟೆಲಿಕಾಮ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳು ಸೇರಿ ಒಂದು ಒಂದೇ ಕಂಪನಿಯಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಥವಾ ಒಂದೇ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ ಮಾಡಿರ್ತಕ್ಕಂಥ ಮೇಜರ್ ಯೂನಿಯನ್ ಆಗಿತ್ತು. ಸೊ ಈ ಡೇಟಾ ಪ್ರಕಾರ ನೋಡೋದಾದ್ರೆ ಮರ್ಜರ್ ವ್ಯಾಲ್ಯೂ ಏನಿತ್ತು ಅರೌಂಡ್ $23 ಬಿಲಿಯನ್ ನಷ್ಟು ಎಸ್ಟಿಮೇಷನ್ ಆಗಿತ್ತು. ವೊಡಾಫೋನ್ ಗ್ರೂಪ್ 45%ನಷ್ಟು ಮರ್ಜರ್ಡ್ ಎಂಟಿಟಿ ಆಗಿದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ 26%ನಷ್ಟು ಓವರ್ ಆಲ್ ಒಂದು ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಾ ಇತ್ತು ಈ ಮರ್ಜಿಂಗ್ ಅಲ್ಲಿ. ಸೊ ಇವಾಗ ನಮಗೆ ಹಿಸ್ಟ್ರಿ ಗೊತ್ತಾಯ್ತು,
ಇವಾಗ ಪ್ರೆಸೆಂಟ್ ಸಿಚುವೇಶನ್ ಇರ್ತಕ್ಕಂತಹ ಓವರ್ ವ್ಯೂ ವಿ ಐ ಬ್ರ್ಯಾಂಡ್ ಯಾವ ರೀತಿ ಇದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸದ್ಯದ ಮಟ್ಟಿಗೆ ವೊಡಾಫೋನ್ ಐಡಿಯಾ 253 ಮಿಲಿಯನ್ಸ್ದಷ್ಟು ಸಬ್ಸ್ಕ್ರೈಬರ್ಸ್ ಬೇಸ್ ಅನ್ನು ಹೊಂದಿದೆ ಇವತ್ತಿನ ಮಟ್ಟಿಗೆ. ಹಾಗೆ ಅದರಲ್ಲಿ 4.87 ಲಕ್ಷದಷ್ಟು ಟೌನ್ಗಳನ್ನ ಹಾಗೆ ವಿಲೇಜಸ್ಗಳನ್ನ ಕವರ್ ಮಾಡಿದ್ದಾರೆ ಇವತ್ತಿನ ಮಟ್ಟಿಗೆ. ಹಾಗೆ 4.5 ಲಕ್ಷ ಬ್ರಾಡ್ಬ್ಯಾಂಡ್ ಸೈಟ್ಸ್ಗಳು ಮತ್ತೆ ಥರ್ಡ್ ಲಾರ್ಜೆಸ್ಟ್ ಪ್ಲೇಯರ್ ಆಗಿರ್ತಾರೆ ಮೊಬೈಲ್ ನೆಟ್ವರ್ಕ್ ಸ್ಪೇಸ್ ಅಂತ ನೋಡೋದಾದ್ರೆ ಭಾರತದಲ್ಲಿ. ಇವರ ಓವರ್ಆಲ್ ಮಾರ್ಕೆಟ್ ಶೇರ್ ಬಂದು 23.7% ಆಗಿರುತ್ತೆ ಇವತ್ತಿನ ಮಟ್ಟಿಗೆ ಎಂಟೈರ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ. ಇಷ್ಟೇ ಅಲ್ಲ, ವಿ ಐ ಕಂಪನಿ ಏನಿದೆಯೋ ಅಥವಾ ಈ ಬ್ರ್ಯಾಂಡ್ ಮೊದಲನೆಯ ಕಂಪನಿ ಆಗಿರುತ್ತೆ ಭಾರತದಲ್ಲಿ End-to-End LOT ಸರ್ವಿಸಸ್ಗಳನ್ನು ಕೊಡೋದ್ರಲ್ಲಿ. ಸೊ ಇದು ಓವರ್ಆಲ್ ಕಂಪನಿಯ ಇವತ್ತಿನ ಮಟ್ಟಿಗೆ ಪ್ರೆಸೆಂಟ್ ರಿವ್ಯೂ ಆಗಿದ್ರೆ ಇವಾಗ ಅರ್ಥ ಮಾಡ್ಕೊಳ್ಳೋಣ ರೆವಿನ್ಯೂ ಮಾಡಲ್ಸ್ ಅಥವಾ ಯಾವ್ಯಾವ ಒಂದು ಪರ್ಟಿಕ್ಯುಲರ್ ಸೋರ್ಸಸ್ಗಳಿಂದ ಇವತ್ತಿನ ಮಟ್ಟಿಗೆ ಕಂಪನಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು. ಈ ರೆವಿನ್ಯೂ ಜನರೇಷನ್ ಮಾಡಲಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಟೆಲಿಕಾಮ್ ಒಂದು ಸರ್ಕಲ್ ಆಗಿರುತ್ತೆ. ಸೊ ಬೇಸಿಕಲಿ ಟೆಲಿಕಮ್ಯುನಿಕೇಶನ್ ಒಂದು ಇಂಡಸ್ಟ್ರಿ. ಇದ್ರ ಪ್ರಕಾರ ಈ ಕಂಪನಿ 17 ಪ್ರಿಯಾರಿಟಿ ಸರ್ಕಲ್ ಅಲ್ಲಿ ಇವತ್ತಿನ ಮಟ್ಟಿಗೆ ತನ್ನ 98% ಅಕೌಂಟ್ ಅನ್ನು ಹೊಂದಿರುತ್ತೆ. ಅದರಲ್ಲಿ 93%ನಷ್ಟು ಇಂಡಸ್ಟ್ರಿ ರೆವಿನ್ಯೂ ಇದೆ ಈ ಕಂಪನಿಗೆ, ಇದೇ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಮಟ್ಟಿಗೆ ಕೇರಳ ಹಾಗೆ ಮುಂಬೈ ಸರ್ಕಲ್ ಅಲ್ಲಿ ಒನ್ ಆಫ್ ದ ಮೇಜರ್ ಮಾರ್ಕೆಟ್ ಲೀಡರ್ ಆಗಿ ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಆಲ್ ಪ್ರಿಯಾರಿಟಿ ಅದರ್ ಪ್ರಿಯಾರಿಟಿ ಸರ್ಕಲ್ಸ್ ಅಂತ ನೋಡಿದ್ರೆ Top 3 ಪೊಸಿಷನ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಇವತ್ತಿನ ಕಂಡೀಷನ್ ಅಲ್ಲಿ ಜಿಯೋ ಹಾಗೆ ಏರ್ಟೆಲ್ ಈ ತರ ದೊಡ್ಡ ಕಂಪನೀಸ್ ಗಳಿಂದ ಸ್ವಲ್ಪ ಆದಷ್ಟು ಮಾರ್ಕೆಟ್ ಶೇರ್ಸ್ ಗಳನ್ನ ಕವರ್ ಮಾಡೋಣ, ಜಾಸ್ತಿ ನಮ್ಮ ಮಾರ್ಕೆಟ್ ನ ಎಕ್ಸ್ಪ್ಯಾಂಡ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಇನೋವೇಟಿವ್ ಕೆಲಸಗಳನ್ನ ವೊಡಾಫೋನ್ ಐಡಿಯಾ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಲೈಕ್ ವೀಕೆಂಡ್ ಅಲ್ಲಿ ರಾತ್ರಿ 12 ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಅನ್ಲಿಮಿಟೆಡ್ ಡೇಟಾ ಯೂಸ್ ಮಾಡಬಹುದು. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಇನೋವೇಷನ್ ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ತನ್ನ ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಇವತ್ತಿನ ಮಟ್ಟಿಗೆ ಟ್ರೈ ಮಾಡ್ತಾ ಇದೆ ವೊಡಾಫೋನ್ ಐಡಿಯಾ. ಕಂಪನಿಯ ಸೆಕೆಂಡ್ ಆಪರೇಟಿಂಗ್ ಸೆಗ್ಮೆಂಟ್ ಬಂದು ಬಿಸ್ನೆಸ್ ಸರ್ವಿಸಸ್ ಗಳು, ಅಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಗಳು ಬಿಸ್ನೆಸ್ ಗಳು ಏನ್ ಸೆಟ್ ಆಗಿರುತ್ತೋ ಆ ತರದಕ್ಕೆ ಇಂಟಿಗ್ರೇಟೆಡ್ ಸರ್ವಿಸಸ್ ಗಳನ್ನ ವಿತ್ ರೆಸ್ಪೆಕ್ಟ್ ಟು ಟೆಲಿಕಾಮ್ ಹಾಗೆ ಇಂಟರ್ನೆಟ್ ಸರ್ವಿಸಸ್ ಗಳನ್ನ ಕೊಡ್ತಕ್ಕಂತಹ ಕೆಲಸ ಆಗಿರುತ್ತೆ. ಇದ್ರ ಪ್ರಕಾರ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಓವರ್ ಆಲ್ ಇವರ ವರ್ಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಇಮೇಜ್ ತೋರಿಸುತ್ತೆ. ಪಬ್ಲಿಕ್ ಕ್ಲೌಡ್ ಹಾಗೆ ಯೂನಿವರ್ಸಲ್ ಎಡ್ಜ್ ಕ್ಲೌಡ್ ಪ್ರೈವೇಟ್ ಕ್ಲೌಡ್ ಈ ರೀತಿ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಗಳ ಮೂಲಕ ಆಲ್ಮೋಸ್ಟ್ 4 ಮೇನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಕಂಪನಿ. ಕ್ಲೌಡ್ ಪ್ರೊವೈಡರ್ ಎಕೋಸಿಸ್ಟಮ್ ಇರಬಹುದು, ಮ್ಯಾನೇಜ್ಡ್ ಸರ್ವಿಸಸ್ ಗಳಿರ್ಬೋದು, ಇನ್ಹೌಸ್ ಸೊಲ್ಯೂಷನ್ಸ್ ಗಳು, ಆಮೇಲೆ ಕಸ್ಟಮರ್ ಎಕೋಸಿಸ್ಟಮ್, ಈ ರೀತಿ ವಿ ಐ ಮಲ್ಟಿ ಕ್ಲೌಡ್ ಪ್ಲಾಟ್ಫಾರ್ಮ್ ಅಂಡ್ ಮಾರ್ಕೆಟ್ ಪ್ಲೇಸ್ ಅನ್ನೋ ಒಂದು ಮೇನ್ ಥೀಮ್ ಇಟ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ ಕಂಪನಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಆಪರೇಟಿಂಗ್ ಸೆಗ್ಮೆಂಟ್ ಬಂದು IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತಾರೆ. ಇದರಲ್ಲೂ ಸುಮಾರು ರೀತಿಯ ಒಂದು ಕೆಲಸಗಳನ್ನು ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇರುತ್ತೆ. ಅದರಲ್ಲಿ ಮೇಜರ್ ಆಗಿ ಅಂತ ನೋಡೋದಾದ್ರೆ IoT ಡಿವೈಸಸ್ಗಳಿರ್ಬೋದು, IoT ಮ್ಯಾನೇಜ್ಡ್ ಕನೆಕ್ಟಿವಿಟಿ ಇರ್ಬೋದು, ಪ್ಲಾಟ್ಫಾರ್ಮ್ಸ್ಗಳಿರ್ಬೋದು, ಅಪ್ಲಿಕೇಶನ್ಸ್ ಹಾಗೆ ಅನಾಲಿಟಿಕ್ಸ್ ರಿಲೇಟೆಡ್ ಸುಮಾರು ಕೆಲಸಗಳನ್ನು ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಇದರ ಮೂಲಕ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಎಸ್ಪೆಷಲಿ ವೆಹಿಕಲ್ ಟ್ರ್ಯಾಕಿಂಗ್ ಇರ್ಬೋದು, ಎನರ್ಜಿ ರಿಲೇಟೆಡ್ ಯುಟಿಲಿಟೀಸ್ ಹಾಗೆ ಬೇರೆ ಬೇರೆ ಸ್ಪೇಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಈ ಒಂದು ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು IoT ಸ್ಪೇಸ್ ಅಲ್ಲಿ 45%ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಬೇಕು ಅನ್ನೋ ಒಂದು ಮೇಜರ್ ಎಕ್ಸ್ಪೆಕ್ಟೇಷನ್ ಕೂಡ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರುತ್ತೆ. ಸೊ ಇದ್ರ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಎಂಟೈರ್ B2B ಬಿಸ್ನೆಸ್ ಟು ಬಿಸ್ನೆಸ್ ಸರ್ವಿಸಸ್ಗಳೇನಿದೆಯೋ ಕಂಪನಿದು ತುಂಬಾ ಸ್ಟ್ರೆಂಥನ್ ಮಾಡ್ಕೋಬೇಕು. ಹಾಗೆ ಅದರಲ್ಲಿ ಸುಮಾರು ರೀತಿಯ ಕೆಲಸಗಳು ಈ ಕಂಪನಿ ಮಾಡ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಇದರಲ್ಲಿ ಕ್ಲಿಯರ್ ಆಗಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ VIL ಕಸ್ಟಮರ್ ಆಫರಿಂಗ್ಸ್ ಅಂತ ಹೇಳ್ಕೊಂಡು, ಹಾಗೆ ಡೈನಮಿಕ್ ಪ್ಲಾಟ್ಫಾರ್ಮ್ಸ್ ಗಳು ಪ್ರೊವೈಡ್ ಮಾಡೋದಿರ್ಬೋದು, ಹಾಗೆ VIL ಪಾರ್ಟ್ನರ್ಸ್ಗಳು, ಈ ರೀತಿಯಲ್ಲಿ ಸರ್ವಿಸ್ ಆ್ಯಪ್ಗಳಿರ್ಬೋದು, ಕಂಟೆಂಟ್ OTT ಆ್ಯಪ್ಗಳಿರ್ಬೋದು ಅಂದರೆ ಮೂವೀಸ್ ಅದೆಲ್ಲ ನೋಡಲಿಕ್ಕೆ, ಈ ರೀತಿ 10 ಹಲವಾರು ಯೂಸರ್ಸ್ ಬೇಸ್ಡು ಹಾಗೆ ಡೈನಮಿಕ್ ಪ್ಲಾಟ್ಫಾರ್ಮ್ಸ್ಗಳು, ಆಮೇಲೆ ಸಿನಿಮಾ ರಿಲೇಟೆಡ್ ಕೂಡ ಸುಮಾರು ಕೆಲಸಗಳನ್ನು ಈ ಕಂಪನಿ ಮಾಡ್ತಾ ಇದೆ. LOT ಕನೆಕ್ಟಿವಿಟಿ ಇರ್ಬೋದು, ಹಾಗೆ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್ಸ್ಗಳು, ಗ್ಲೋಬಲ್ ಅಂಡ್ ರೀಜನಲ್ ಕಂಟೆಂಟ್ ಪ್ರೊವೈಡರ್ಸ್ ಈ ಒಂದು VIL ಪಾರ್ಟ್ನರ್ಸ್ ಸೆಗ್ಮೆಂಟ್ ಅಲ್ಲಿ ಅಂತ ನೋಡೋದಾದ್ರೆ ಹ್ಯಾಂಡ್ಸೆಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಮೇಜರ್ ನೆಟ್ವರ್ಕ್ ರಿಲೇಟೆಡ್ ಕಂಪನೀಸ್ಗಳು, ಲೀಡಿಂಗ್ ಎಕೋ ಕಾಮರ್ಸ್ ಪ್ಲೇಯರ್ಸ್ ಗಳಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಈ ರೀತಿ 10 ಹಲವಾರು ವಿಷಯಗಳೇನಿದೆಯೋ B2B ಸೆಗ್ಮೆಂಟ್ ಅಲ್ಲಿ ಸುಮಾರು ಕೆಲಸಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಕ್ಕಂಥದ್ದಾಗಿರುತ್ತೆ. ವೆಲ್, ಇದು ಕಂಪನಿಯ ಓವರ್ ಆಲ್ ಆಪರೇಟಿಂಗ್ ರಿಲೇಟೆಡ್ ಕೆಲಸಗಳಾಗಿತ್ತು. ಅಂದ್ರೆ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋಣ. ರೀಸೆಂಟ್ ಆಗಿ ಕಂಪನಿಲಿ ಆಗಿರತಕ್ಕಂತಹ ಡೆವಲಪ್ಮೆಂಟ್ಸ್ಗಳು ಏನೇನಪ್ಪ ಅಥವಾ ಈ ಕಂಪನಿ ರಿಲೇಟೆಡ್ ಇರತಕ್ಕಂತಹ ಸುದ್ದಿಗಳು ಯಾವ್ಯಾವುದು ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಮಟ್ಟಿಗೆ ಕಂಪನಿ ಸುಮಾರು ರೀತಿಯ ಒಂದು ಪ್ರಾಮಿಸ್ಗಳು ಅಥವಾ ಸುಮಾರು ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಬರ್ತಕ್ಕಂಥ ದಿನಗಳಲ್ಲಿ ಇಟ್ಕೊಂಡಿದೆ. ಬಟ್ ಆದರೆ ನಿಮಗೆ ಗೊತ್ತಿದೆ ಇವತ್ತಿನ ಮಟ್ಟಿಗೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಎಷ್ಟರ ರೀತಿಗೆ ಕಾಂಪಿಟೇಷನ್ ಇದೆ ಅಂತಂದ್ರೆ, ಎವ್ರಿ ಡೇ ಹೊಸ ಹೊಸ ಇನೋವೇಷನ್ಸ್ಗಳು, ಹೊಸ ಹೊಸ ಒಂದು ಆಫರಿಂಗ್ಸ್ ಗಳನ್ನ ಬೇರೆ ಬೇರೆ ಒಂದು ಇವರ ಕಾಂಪಿಟೇಟರ್ಸ್ ಯಾರಿದಾರೋ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಬಹಳ ಟಫ್ ಇದೆ ಇವತ್ತು ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ, ಅದು ಈ ಒಂದು ಕಂಪನಿಗೆ ಬರ್ಡನ್ ಆಗಿರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ ಗೌರ್ಮೆಂಟ್ ಚಾರ್ಜಸ್ಗಳು ಏನಿದೆಯೋ ಈ ಕಂಪನಿ ಮೇಲೆ ಇರತಕ್ಕಂಥ ಫಿನಾನ್ಷಿಯಲ್ ಬರ್ಡನ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಹಾಗೆ ಓವರ್ ಆಲ್ ಒಂದು ಕಂಪನಿ ಫಿನಾನ್ಷಿಯಲ್ ಬರ್ಡನ್ ಇಂದ ಸುಮಾರು ಸಫರಿಂಗ್ ಆಗ್ತಾ ಇರೋದು ನಮಗೆ ಈಸಿಯಾಗಿ ಕಂಡು ಬರ್ತಾ ಇದೆ ಇಲ್ಲಿ. ಹಾಗೆ ರೀಸೆಂಟ್ ದಿನಗಳು ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪೇರ್ ಮಾಡಿ ನೋಡೋದಾದ್ರೆ
ಬರ್ತಾನೇ ಬರ್ತಾ ಇರೋದನ್ನ ಗಮನಿಸಬಹುದು ಇಲ್ಲಿ ನೀವು ಸ್ಕ್ರೀನ್ ಮೇಲೆ. ಸುಮಾರು ಫೈನಾನ್ಷಿಯಲ್ ಇಯರ್ 2021 ಕ್ವಾರ್ಟರ್ ಟೂ ಅಲ್ಲಿ 272 million ಇದ್ದಂತಹ ಸಬ್ಸ್ಕ್ರೈಬರ್ಸ್ ಗಳು ಕ್ವಾರ್ಟರ್ ಟೂ ಫೈನಾನ್ಷಿಯಲ್ 2022 ಅಷ್ಟೊತ್ತಿಗೆ ನೋಡೋ ಅಷ್ಟೊತ್ತಿಗೆ 253 million ನಷ್ಟು ಆಗಿರ್ತಾರೆ. ಅಂದ್ರೆ ಓವರ್ಆಲ್ ಸಬ್ಸ್ಕ್ರೈಬರ್ ಬೇಸ್ ಗಳು ಕಡಿಮೆ ಹಾಕೊಂಡು ಬರ್ತಾ ಇರೋದು ಕನ್ಸಿಸ್ಟೆಂಟ್ ಆಗಿ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ ಅಂತ ನಾವಿಲ್ಲಿ ಗಮನಿಸಬಹುದು. ಬಟ್ ಇವರ ಓವರ್ಆಲ್ 4G ಸಬ್ಸ್ಕ್ರೈಬರ್ಸ್ ಗಳಂತ ನೋಡೋದಾದ್ರೆ ಸುಮಾರು 27% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಂಡಿರೋದನ್ನ ಗಮನಿಸಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು 4G ಸಬ್ಸ್ಕ್ರೈಬರ್ಸ್ ಗಳು ಅಂತ ನೋಡೋದಾದ್ರೆ ಕ್ವಾರ್ಟರ್ ಟು ಫೈನಾನ್ಷಿಯಲ್ ಇಯರ್ 2021 ಅಲ್ಲಿ 106.1 ಇದ್ದಂತಹ ಒಂದು ನಂಬರ್ ಇವತ್ತಿನ ಮಟ್ಟಿಗೆ ಅಂದ್ರೆ ಕ್ವಾರ್ಟರ್ ಟು ಫೈನಾನ್ಷಿಯಲ್ ಇಯರ್ 2022 ಪ್ರಕಾರ 116.2 ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಷ್ಟೇ ಅಲ್ಲ, ಓವರ್ಆಲ್ ಡೇಟಾ ವಾಲ್ಯೂಮ್ ಏನಿದೆಯೋ ಈ ಒಂದು ಕಂಪನಿದು 27% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಕಂಡಿರೋದನ್ನ ಇಲ್ಲಿ ನೋಡಬಹುದಾಗಿರುತ್ತೆ. ನಾವು ಕ್ವಾರ್ಟರ್ ಟು ಫೈನಾನ್ಷಿಯಲ್ ಇಯರ್ 2021 ಅಲ್ಲಿ 4340 ಇದ್ದಂತಹ ನಂಬರ್ ಇದು ಬಿಲಿಯನ್ MB ಇಲ್ಲಿ ಇರತಕ್ಕಂಥದ್ದು. ಇವತ್ತಿನ ಮಟ್ಟಿಗೆ ರೀಸೆಂಟ್ ದಿನಗಳಲ್ಲಿ ಅಂತ ನೋಡಿದ್ರೆ 5517 billion MB ಅಷ್ಟು ಆಗಿರುತ್ತೆ ಗ್ರೋಯಿಂಗ್ ಡೇಟಾ ವಾಲ್ಯೂಮ್. ಇದಷ್ಟೇ ಅಲ್ಲ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇವರ ಒಂದು ಸ್ಪೆಕ್ಟ್ರಮ್ ಚಾರ್ಜಸ್ ಗಳೇನಿತ್ತು, ಕಂಪನಿ ಮೇಲೆ ಇರತಕ್ಕಂತಹ ಲಯಬಿಲಿಟೀಸ್ ಗಳು ದಿನೇ ದಿನೇ ಬೆಳೀತಾ ಇದೆ, ಹಾಗೆ ಕಂಪನಿಯ ಮೇಲೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ರೀಸೆಂಟ್ ಆಗಿ ಕಂಡು ಬಂದಿರತಕ್ಕಂತಹ ಒಂದು ಸುದ್ದಿ ಆಗಿದೆ. ಗೌರ್ಮೆಂಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ 4 ವರ್ಷಕ್ಕೆ ಇವರಿಗೆ ಒಂದು ಮೊರಟೋರಿಯಂ ಪ್ಲಾನ್ ನ ಕೊಟ್ಟಿದ್ದಾರೆ. ಅಂದ್ರೆ ಓವರ್ಆಲ್ ಇಂಟ್ರೆಸ್ಟ್ ಅಡಾಪ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ಅವರು ವಾಪಸ್ ಈ ಒಂದು ಪೇಮೆಂಟ್ಸ್ ಗಳನ್ನ ಕಟ್ತಕ್ಕಂತ ಅವಶ್ಯಕತೆ ಇರಲ್ಲ. ಬಟ್ ಅದರ ಮೇಲೆ ಇರತಕ್ಕಂತ ಇಂಟ್ರೆಸ್ಟ್ ಏನಿದೆಯೋ, ಲಯಬಿಲಿಟಿ ಏನಿದೆಯೋ, ಅದು ದಿನೇ ದಿನೇ ಬೆಳೀತಾ ಹೋಗ್ತಾ ಇರುತ್ತೆ. 4 ವರ್ಷ ಚಾನ್ಸ್ ಕೊಟ್ಟಿದೆ ಗೌರ್ಮೆಂಟ್ ಇವರಿಗೆ ವಾಪಸ್ ಈ ಒಂದು ಸ್ಪೆಕ್ಟ್ರಮ್ ಚಾರ್ಜಸ್ ಗಳು ಓವರ್ ಆಲ್ ಇವ್ರಿಗೆ ಇರತಕ್ಕಂತಹ ಲಯಬಿಲಿಟೀಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ ಗೆ ಬಂದಿದೀವಿ ನಾವು, ವಾಟ್ ಈಸ್ ವೇ ಅಹೆಡ್, ಇಲ್ಲಿಂದ ಮುಂದೆ ಏನ್ ಆಗ್ಬೋದು ಅಥವಾ ಒಂದು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದಪ್ಪ ಆಸ್ ಅನ್ ಇನ್ವೆಸ್ಟರ್ ನಾವು ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಮೇಲೆ ಅಂತ ನೋಡೋದಾದ್ರೆ, 4G ಪೆನೆಟ್ರೇಷನ್ ಅಥವಾ ಒಂದು ಈ 4G ಸರ್ವಿಸಸ್ ಗಳು ರೀಚ್ ಆಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ 56% ಗೆ ಮಾತ್ರ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. ಬಟ್ ಅದೇ ಬೆಳೆದಿರತಕ್ಕಂತಹ ದೇಶಗಳು ಲೈಕ್ ಚೀನಾ, USA, ಇಲ್ಲಿ ಕಂಪೇರ್ ಮಾಡಿ ನೋಡೋದಾದ್ರೆ ಅಲ್ಲಿ ಆಲ್ಮೋಸ್ಟ್ 90% ನಷ್ಟು 4G ಸಬ್ಸ್ಕ್ರೈಬರ್ಸ್ ಗಳು ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಆಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ 4G ಸ್ಪೇಸ್ ಅಲ್ಲಿ ಸ್ವಲ್ಪ ಇನ್ನೂ ಪೊಟೆನ್ಶಿಯಲ್ ಇದೆ ಆಸ್ ಅನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಅಂತ ನಮಗೆ ತಿಳಿದು ಬರುತ್ತೆ. ಸೊ ಇದನ್ನ ಇಂಡಿಯಾ ಡೇಟಾ ಪ್ರಕಾರ ನೋಡೋದಾದ್ರೆ ಜನಸಂಖ್ಯೆ ಪ್ರಕಾರ 1.11 billion ಸಬ್ಸ್ಕ್ರೈಬರ್ಸ್ ಗಳು ಇನ್ನೂ 4G ಸರ್ವಿಸಸ್ ಗಳನ್ನ ಯೂಸ್ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇವತ್ತಿನ ಮಟ್ಟಿಗೆ. ಅಂದ್ರೆ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದಾಗಿರ್ಬೋದು ಅಥವಾ ಓವರ್ಆಲ್ ಈ ಸರ್ವಿಸಸ್ ಗಳನ್ನ ಜನವರ್ಗೂ ತಲುಪಿಸ್ತಕ್ಕಂತಹ ಒಂದು ಮೇಜರ್ ಕೆಲಸಗಳು ಎಲ್ಲ ಒಂದು ಟೆಲಿಕಾಮ್ ಇಂಡಸ್ಟ್ರೀಸ್ ಗಳು ಮಾಡ್ತಾ ಇದೆ. ಬಿಕಾಸ್ ಇದರಲ್ಲಿ ಒಂದು ಮೇಜರ್ ಪೊಟೆನ್ಶಿಯಲ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಬಟ್ ನಾನು ಆಲ್ರೆಡಿ ಹೇಳಿದೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಇವತ್ತಿನ ಮಟ್ಟಿಗೆ ಕಾಂಪಿಟೇಷನ್ ಇರುತ್ತೆ. ಎಸ್ಪೆಷಲಿ ಜಿಯೋ ಹಾಗೆ ಏರ್ಟೆಲ್ ಅಂತಹ ದೊಡ್ಡ ದೊಡ್ಡ ಕಂಪನೀಸ್ ಗಳ ಜೋಡಿ ಈ ಒಂದು ಕಂಪನಿ ಕಾಂಪೀಟ್ ಮಾಡಬೇಕಾಗಿದೆ. ಹಾಗೆ ಇವರ ತಲೆ ಮೇಲೆ ಇರತಕ್ಕಂತಹ ಒಂದು ಸಾಲದ ಭಾರ ಏನಿದೆಯೋ ಅಥವಾ ಒಂದು ಸ್ಪೆಕ್ಟ್ರಮ್ ಚಾರ್ಜಸ್ ಗಳು ಲಯಬಿಲಿಟೀಸ್ ಗಳು ಏನಿದೆಯೋ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಕ್ಕಂತಹ ಒಂದು ಮೇಜರ್ ಜವಾಬ್ದಾರಿಯನ್ನು ಕೂಡ ಕಂಪನಿದಾಗಿರುತ್ತೆ. ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳಿಬೇಕು ಅಂತಂದ್ರೆ. ವೆಲ್, ಇದು ಓವರ್ಆಲ್ ಕಂಪನಿಯ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬರೋಣ. ಓವರ್ಆಲ್ ಕಂಪನಿಯ ಫೈನಾನ್ಷಿಯಲ್ ಅಥವಾ ಹಣಕಾಸಿನ ಒಂದು ವ್ಯವಹಾರಗಳು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವೋಡಾಫೋನ್ ಇಂಡಿಯಾ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 37,304 crore ಅಷ್ಟಾಗಿರುತ್ತೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 41.6% ನಷ್ಟು ಆಗಿದ್ರೆ ಓವರ್ಆಲ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 29.8% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸೊ ಇದು ವೋಡಾಫೋನ್ ಐಡಿಯಾ ಕಂಪನಿಯ ಕಂಪ್ಲೀಟ್ ಒಂದು ಮಾಹಿತಿ ಆಗಿತ್ತು, ಯಾವ ರೀತಿ ಕಂಪನಿ ಬೆಳ್ಕೊಂಡು ಬಂತು, ಹಾಗೆ ಓವರ್ಆಲ್ ಇವತ್ತಿನ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇದು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಿಗೆ ಈ ತರ ಒಂದು ಆಸಕ್ತಿ ಇದೆಯೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವರಿಗೆ ದಯವಿಟ್ಟು ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ತಲುಪಬೇಕು ಅಂತ ಅಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಡಿಸಿಷನ್ಸ್ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.